ನೋಡಿ ವೀಕ್ಷಕರ ಒಬ್ಬ ಪಬ್ಲಿಕ್ ಕೂತಿದ್ದಾರೆ, ನಮ್ ಚಾನಲ್ ಬಗ್ಗೆ ಅನ್ನಿಸ್ತಿದೆ ಕಣ ಸರ್, ನಮ್ ಚಾನಲ್ ಹೇಗಿದೆ? ಓ ಅದೇ ಅಲ್ವಾ ಭೀಮ್ ಟಿ ಸಿ? ಹೌದು ಸರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವೀಡಿಯೋಸ್, ನೀವೆಲ್ಲ ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ. ಅದೇ ನೀವು ಆ್ಯಕ್ಚುಲಿ ನನಗೆ ಬಿ ಎಮ್ ಟಿ ಸಿಲಿ ಸ್ಟಾರ್ಟಿಂಗ್ ಒಬ್ಬ ಬರ್ತಾನಲ್ಲ, ಈ ಕನ್ನಡಕ ತೆಗಿತಾನಲ್ಲ, ಅದು ತುಂಬ ಚೆನ್ನಾಗಿ ಮಾಡ್ದ ಅವನು, ತುಂಬ ಕಾಮಿಡಿ ಇತ್ತು. ಪಬ್ಲಿಕ್ ಬರ್ತಿದ್ದಾರೆ, ನಮ್ಮ ಚಾನಲ್ ಬಗ್ಗೆ ಏನು ಅನಿಸ್ತಿದೆ ಕೇಳೋಣ ಬನ್ನಿ. ಹೇಗೆ ಅನಿಸ್ತಿದೆ ಸರ್ ನಮ್ಮ ಚಾನಲ್? ಹಲೋ ಮುಚ್ಚ ಬಾಬು, ನಾನು ಕಣ. ಅದೇ ನಾನು ಟಿ ವಿ ಸ್ಟಾಪ್ ಹತ್ರ ಒಂದು 20 ರೂಪಾಯಿ ಆದರೆ ಕೊಡ್ತೀನಿ, ಹುಡುಗ ನಿಂತಿರ್ತಾನೆ ಟಿ ವಿ ಸ್ಟಾಪ್ ಹತ್ರ. ಲೇ ಅದೇ ಕಣ, ನಮ್ಮ ಹುಡುಗಿ ಜಗಳ ಕಾಕೊಂಬಿಟ್ಟಾಳಂತೆ ಅವ್ನ ಮನೇಲಿ. ಅದೇ ಅವಳು ಊಟ ಬಿಟ್ಬಿಟ್ಟವಳಂತೆ, ಅದಕ್ಕೆ ಒಂದು ಊಟ ಕೊಡಿಸ್ಬಿಟ್ಟು ಬರೋಣ ಅಂತ. ನಿಮ್ ಚಾನಲ್ ತುಂಬಾ ಚೆನ್ನಾಗಿದೆ, ಆಕ್ಚುಲಿ ನಾನು ನೋಡ್ತೀನಿ, ಅದರಲ್ಲಿ ತುಂಬಾ ರಿಯಲಿಸ್ಟಿಕ್ ವಿಡಿಯೋ ಇದೆ ನಿಮ್ದು. ದೇವದಾಸ್ ಕೂತಿದ್ದಾರೆ, ನಮ್ಮ ಚಾನಲ್ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ. ಶೂಟಿಂಗ ಸರ್? ಶೂಟಿಂಗ್ ನಡೀರಿ ನೀವು ಸರ್. ನಮ್ಮ ಚಾನಲ್ ಬಗ್ಗೆ ಏನಿಸ್ತಿದೆ ನಿಮ್ಗೆ? ನಿಮ್ ಚಾನಲ್ ಚೆನ್ನಾಗೈತೆ. ನಿಮ್ ಚಾನಲ್ ಬಗ್ಗೆ ನಾ ಕಚ್ರ ಇಟ್ಟಿಂಗ್ ರೀ. ಬಿ ಎಮ್ ಟಿ ಸಿ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿದೆ, ಆದ್ರೆ ಆರೇ 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 ಅದು ಎರಡೆರಡು ಸತಿ ಬಂದಿದೆ. ಚಿಕ್ಕ ಚಿಕ್ಕ ಹುಡುಗನಿಗೂ ಎಲ್ಲರೂ ಮಾಡ್ತಾನೆ ಅದನ್ನ ಎಡಿಟಿಂಗ್. ಅವರ ವಿಡಿಯೋನು ಚೆನ್ನಾಗಿತ್ತು. ಗಣೇಶ ಚಾನಲಲ್ಲಿ ಪರವಾಗಿಲ್ಲ ಅಂದ್ರೆ ಅವನ್ ಸಖತ ಮಾಡೋ ಚಾನಲ್. ಆಮೇಲೆ ಹೇಗಿದೆ ನಮ್ಮ ಚಾನಲ್? ನಿಮ್ದು ಅದೇ ನಿಖಿಲ್ ಎಸ್ ಅಲ್ವಾ? ಹೌದು, ಚೆನ್ನಾಗಿದೆ. ಅದೇ ನಿಬ್ಬ ಮಾಡಿದಿರಲ್ಲ, ಸೇಮ್ ನನ್ನ ಕ್ಯಾರೆಕ್ಟರ್ ತರನೇ ಇದೆ. ಆಕ್ಟಿಂಗ್ ಸೂಪರ್, ಎಡಿಟಿಂಗ್ ಸ್ವಲ್ಪ ಕಲಿಬೇಕು. ಇನ್ನ ಸ್ಟಾರ್ಟಿಂಗ್ ಅಲ್ವಾ, ಕಲಿತೀರ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಡಬ್ಬಿಂಗ್ ವೀಡಿಯೋಸ್ ಎಲ್ಲ. ಅದರಲ್ಲಿ ಹೋಳಿಗೆ ಸರ್ ಅಂತ ಏನು, ಮತ್ತು ಹಬ್ಬದ ಟೈಮಲ್ಲಿ ಹೋಳಿಗೆ ಸರ್ ಅಂತಿದ್ದೀರಾ, ಡೆಫಿನೆಟ್ಲಿ ಹಬ್ಬದ ಟೈಮಲ್ಲಿ ಹೋಳಿಗೆ ಸರ್ ಬಾಯ್ಕಾಟ್ ಮಾಡಬೇಕು, ಇಲ್ಲಾಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಥರ ಆಗ್ಬಿಡುತ್ತೆ. ಆ್ಯಂಡ್ ನಾನು ಏನು ಇಷ್ಟ ಆಯಿತು ಅಂದರೆ, ನೀವು ಪಕ್ಕ ಒರಿಜಿನಲ್ ಕಂಟೆಂಟ್ ಮಾಡ್ತೀರಾ, ಅದೇ ಇಷ್ಟ ಆಯ್ತು. ವಿಡಿಯೋ ನೋಡಿದೆ, ಚೆನ್ನಾಗಿತ್ತು, ವರ್ಕ್ ಆಯಿತು, ಓವರಾಲ್ ಚೆನ್ನಾಗೈತೆ. ಈ ಸಿಂಚಂದು ಗಾಂಡು ಅಂದ್ರಲ್ಲ, ಅದನ್ನ ನಾನು ಫುಲ್ ಹೈ ವಾಲ್ಯೂಮ್ ಮೇಲೆ ನೋಡ್ತಿದ್ದೆ. ನಮ್ಮ ಮನೇಲಿ ನಮ್ಮ ಅಪ್ಪ ಕೆರ ತಕ್ಕ ಹೊಡೆದ್ರು. ಕಾಪಿ ಮಾಡಲ್ಲ ನೀವು, ಕಾಪಿ ಕಾಪಿ ಬಂದಾಗ ನೆನಪಾಯ್ತು. ಯೂಟ್ಯೂಬಲ್ಲಿ ಟೈಪ್ಸ್ ಆಫ್ ಪೀಪಲ್ ಇನ್ ಬಿ ಎಮ್ ಟಿ ಸಿ ಬಸ್ ಅಂತ ಸರ್ಚ್ ಮಾಡಿದಾಗ ಒಬ್ಬ ಫಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದರಲ್ಲಿ ನಿಮ್ಮ ವಿಡಿಯೋದಿಂದ ಏರ ಬರ ಕಾಪಿ ಮಾಡಿದಾರೆ ಎಲ್ಲ. ಅದೇ ಕ್ಯಾರ ಕಿತ್ತೋಯ್ತವೆ, ಇನ್ನೊಂದೇನು ಫಸ್ಟ್ ಹೇಳ್ದ ಅಂಕಲ್ ನೆಕ್ಸ್ಟ್ ಆಪ್ ಹೇಳ್ಕೊಂತೀನಿ, ಅದನ್ನು ಡೈಲಾಗ್ ಸಮೇತ ಹಂಗೆ ಕಾಪಿ ಮಾಡಿದ್ದಾರೆ. ನಂಗೆ ತುಂಬ ಬೇಜಾರಾಯಿತು. ಆ ಪಾಪ ಡೈರೆಕ್ಟ್ರು ಬಿ ಎಮ್ ಟಿ ಸಿಲಿ ಹೋಗಿ ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲ ಕ್ರಿಯೇಟ್ ಮಾಡಿರ್ತಾನೆ ಕ್ಯಾರೆಕ್ಟರ್ಗಳನ್ನ, ಇವ್ರು ಹಂಗೆ ಕಾಪಿ ಮಾಡ್ಬಿಡ್ದ ಅವರು, ಬೇಜಾರಾಗುತ್ತೆ ಸರ್. ಹಾಲಿವುಡ್ ಬಾಲಿವುಡ್ ಅದು ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿದೆ, ಅದು ಚೆನ್ನಾಗಿದೆ. ಅದು ನಿಬ್ಬ ವಿಡಿಯೋ ಅಂತ ಒಂದು ಬಂತು, ತುಂಬ ಚೆನ್ನಾಗಿತ್ತು, ಅದು ರಿಯಲಿಸ್ಟಿಕ್ ಆಗಿತ್ತು, ಅದರಲ್ಲಿ ಕ್ಯಾರೆಕ್ಟರ್ಸ್ ಅಷ್ಟು ತುಂಬ ರಿಯಲಿಸ್ಟಿಕ್ ಆಗಿತ್ತು, ನಂಗೆ ವಿಡಿಯೋ ತುಂಬ ಇಷ್ಟ ಆಯಿತು. ಆಮೇಲೆ ಆ ನಿಬ್ಬದಲ್ಲಿ ಆ್ಯಕ್ಚುಲಿ ಡೆಫಿನೆಟ್ಲಿ ನಮ್ಮ ಸೊಸೈಟಿಯಿಂದ ಅಂಥವ್ರನ್ನ ಬಾಯ್ಕಾಟ್ ಮಾಡಬೇಕು, ಯಾಕೆಂದರೆ ತುಂಬ ಹಾನಿಕರವಾಗಿರುತ್ತೆ ಅವ್ರದ್ದು. ತುಂಬ ಚೆನ್ನಾಗಿತ್ತು ಸರ್, ರಿಯಲಿಸ್ಟಿಕ್. ಸರ್ ನಿಮ್ಮ ಚಾನಲ್ಲು ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ನೀವು ಎಡಿಟಿಂಗ್ ತುಂಬ ಕಲಿಬೇಕಿನ್ನ. ಆ್ಯಂಡ್ ಕಾಪಿ ವಿತ್ ಕೌಶಲ್ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ನಿಮಗೆ ಲೊಕೇಶನ್ ಸಿಗಲಿ ಅಂದರೆ VFX ಯೂಸ್ ಮಾಡಿ, ಬಟ್ ನೀವು ಎಡಿಟಿಂಗ್ ಇನ್ನೂ ತುಂಬ ಕಲಿಬೇಕು ಸರ್, ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಡ್ರೋನ್ ಪ್ರತಾಪ್ ಇಂಟರ್ವ್ಯೂ ಅಂತ ಏನಿತ್ತು ಅಂದ್ರೆ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಡ್ರೋನ್ ಪ್ರತಾಪ್ ಆಕ್ಟಿಂಗ್ ಮಾಡಿದ್ನಲ್ಲ ಹುಡುಗ, ಅವನಂತೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ. ಬಟ್ ಅವನು ಇಂಟರ್ವ್ಯೂ ತಗೊಂತಿದ್ನಲ್ಲ ಹುಡುಗ, ಎಷ್ಟು ಓವರ್ ಆಕ್ಟಿಂಗ್ ಮಾಡಿದಾನೆ ಅಂದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ ನನಗೆ. ಖಂಡಿತವಾಗ್ಲೂ ಪಡಿಕೊಂಡಿ. ಡ್ರೋನ್ ಪ್ರತಾಪ್ ಮುಕ್ಕಳೇ ಕಾಣಿಸ್ತಿಲ್ಲ. ಆಮೇಲೆ ಆ ನಿಬ್ಬ ಇಂಟರ್ವ್ಯೂ ಅಂತೂ ಕೇಳಲೇಬೇಡ್ರಿ, ವಾಯ್ಸೇ ಬರ್ತಿಲ್ಲ. ವಾಯ್ಸ್ ಬಂದ ಏನ್ ಕೇಳಿಸ್ಕೊಳ್ಳೋಣ ನಾವು. ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಚಾನಲ್ ಅವರು, ಸೌಂಡ್ ಮೇಲೆ ಮತ್ತೆ ವಿಡಿಯೋ ಎಡಿಟಿಂಗ್ ಮೇಲೆ, ಅದ್ರ ಮೇಲೆ ಸ್ವಲ್ಪ ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಖಂಡಿತ ಆಯ್ಕರ್ಕ ಹೋಗ್ತಾ ಇದ್ದಾನೆ, ಬನ್ನಿ ಅವ್ರನ್ನ ನಮ್ಮ ಚಾನಲ್ ಬಗ್ಗೆ ಹೇಳೋಣ. ಹಾಂ ಸರ್, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಂ ತುಂಬ ಚೆನ್ನಾಗಿದೆ. ಅದೇ ನಿಮ್ಮದು ಟ್ರಂಪ್ ಒಂದು ಮಾಡಿದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನೀವು ಎಡಿಟಿಂಗ್ ಮಾಡಬೇಕಪ್ಪ, ನೀವು ಎಡಿಟಿಂಗು ವಾಯ್ಸು ಕಲಿಬೇಕು ನೀವು. ಆ ಟ್ರಂಪ್ ಡ್ರೋನ್ ಪ್ರತಾಪ್ ಅಂತ ಕತ್ಲೆ ಮಾಡಿಬಿಟ್ಟಿದ್ದಾರೆ ನೀವು, ಅಷ್ಟೇ ಇನ್ನೂ ಇಂಪ್ರೂವ್ ಆಗಬೇಕು. ಓಕೆ ಥ್ಯಾಂಕ್ ಯು ಸರ್. ಇದಕ್ಕೆ ಇದೊಂದು ಕೇಳಿ, ಇದೊಂದು ಒಪಿನಿಯನ್ನ ನಿಮ್ಮ ಒಪಿನಿಯನ್ ಚೆನ್ನಾಗಿಲ್ಲ ಬಿಡಿ. ಓವರಾಲ್ ನಿಮ್ಮ ಚಾನಲ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿ ಮಾಡ್ತೀರ, ಆದರೆ ಎಡಿಟಿಂಗ್ ಸ್ಕಿಲ್ ಒಂಚೂರು ಬೇಕು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್. ತುಂಬ ಚೆನ್ನಾಗಿ ಚೆನ್ನಾಗಿದೆ, ಕೀಪ್ ಗೋಯಿಂಗ್ ಆನ್. ಥ್ಯಾಂಕ್ ಯು ಫಾರ್ ಒಪಿನಿಯನ್ ಸರ್.